ತಿಳಿವಾಯಿತೆ. ನಾನು ಮೊದಲು ಹೇಳಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು. ನಿಶ್ಚಿತವಾಯಿತು ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಶೀತಿ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದ, ಅದರಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಶಲ್ಯ ಮೊದಲಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೆಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆಯೇ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ,
ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಈ ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳೆಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ, ದೃಷ್ಟಿ ಮಾತ್ರದಿಂದ ಜಡ ಜಗತ್ತವನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನು ಹಿಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸವರತು ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವೂ ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ, ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಭೀಷ್ಮ ದ್ರೋಣಾದಿಗಳನ್ನು ಅವರವರ ಕರ್ಮಗಳಿಂದಲೇ ಅವರ ತಲೆಗಳನ್ನು ಚಂಡಾಡುವೆನು. ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಶತ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಪ್ರಿಯ. ಆಗಲಿ ಪ್ರಿಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಸಫಲವಾಗುವುದಲ್ಲ ಪ್ರಿಯ. ಆಹುತೇ ಮಹಾಬಂಧನ ಜೀವನ, ಆಹುತೇ ಮಹಾಬಂಧನ ಜೀವನ, ಪ್ರೇಮವೇ ನಂಬೀರ್ವಲ ಪ್ರಿಯ ಬಂಧನ, ಪ್ರೇಮವೇ ನಂಬೀರ್ವಲ ಪ್ರಿಯ ಬಂಧನ, ಪ್ರೇಮವೇ ವಿಲೋಕದ ಅಮೂಲ್ಯ ಧನ, ಪ್ರೇಮವೇ ವಿಲೋಕದ ಅಮೂಲ್ಯ ಧನ, ಪ್ರಿಯ ಬಂಧನ.
ಮಂತ್ರಿ ಪೇಳು ವಿವರ ಎಂಬಯಲಾಚದೈ ಪರಿಯ ಮಂತ್ರಿ ಪೇಳು ವಿವರ ಮಂತ್ರಿ ಸಕಲ ಪ್ರಜೆಗಳು ಸುಖದಿ ಮೊಯ್ಮನೆ ಮಂತ್ರಿ ಸಕಲ ಪ್ರಜೆಗಳು ಸುಖದಿ ಮೊಯ್ಮನೆ ಎನ್ನಯ ಆಕೆಯ ಮೀರದೈ ನಮ್ಮ ರಾಜ್ಯದಲ್ಲಿ ಕುಬೇರನ ಐಶ್ವರ್ಯವು ಇಂದ್ರನ ಭೋಗವು ವಾಯುವಿನ ಬಲವು ಸೂರ್ಯನ ತೇಜವು ಪಶುಗಳ ಧಾನ್ಯವು ಚಂದ್ರನ ಕಾಂತಿಯಂತೆ ಸುಭಿಕ್ಷವಾಗಿರುವುದೇ ಆ ವಿಚಾರವನ್ನು ತಿಳಿಸು ತಿಳಿಸುವೆನು ಮಹಾಪ್ರಭು ಮಂತ್ರಿ ನಮ್ಮ ಪ್ರಜೆಗಳು ಯಾವಾಗಲೂ ಭಗವದ್ ಭಕ್ತರಾಗಿ ಸತ್ಯದಿಂದಲೂ ಸಂತೋಷದಿಂದಲೂ ಇರುವರು. ಅಲ್ಲದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸೌಖ್ಯದಿಂದಲೂ ಸಂತೋಷದಿಂದಲೂ ಸಹ ನಿಮ್ಮನ್ನು ನಿಮ್ಮ ತಮ್ಮ ಕೃಷ್ಣ ಪರಮಾತ್ಮನನ್ನು ಸದಾ ಧ್ಯಾನಿಸುತ್ತಾ ಯಾವ ಕಷ್ಟಗಳು ಅರಿಯದೆ ಭಕ್ತಿವಂತರಾಗಿರುವರು ಮಹಾರಾಜ. ಮತ್ತೇನಪ್ಪಣೆ? ಬೇಷ್, ನಿನ್ನಂತಹ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದು ಕೊರತೆಗಳು ಬಂದಿತ್ತು? ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಎಲ್ಲ ಸೈನಾಧ್ಯಕ್ಷನೇ ಮಹಾರಾಜ, ಪೇಳೈ ಸೈನ್ಯಾಧಿನಾಥನೆ ನಮ್ಮ ಸೈನ್ಯದಲ್ಲಿ ಪೇಳೈ ಸೈನಾಧ್ಯಕ್ಷನೇ ಮಹಾರಾಜ, ಮಾಡುತ್ತಲವರ ಧರಿಸುತ್ತೆ ಕೀರ್ತಿ
ಸೈನ್ಯಾಧೀನಾತನೆ ನಮ ಸೈನ್ಯದಲ್ಲಿ ಕೃತವರ್ಮ ರಾಜ, ನಮ್ಮ ಸೈನ್ಯವು ಯಾವ ರೀತಿ ಬಲಿಷ್ಠವಾಗಿರುವುದು ಆ ವಿಚಾರವನ್ನು ತಿಳಿಸು. ಅಲ್ಲದೆ ಪರ ರಾಜ್ಯಗಳು ಕಾಲಕಾಲಕ್ಕೆ ಕಪ್ಪು ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವರೆ, ಆ ವಿಚಾರವನ್ನು ತಿಳಿಸು. ತಿಳಿಸಿದ್ದೇನೆ ಮಹಾರಾಜ. ಸೈನ್ಯಾಧೀಕ್ಷರೇ, ನಮ್ಮ ಸೈನ್ಯವು ಶತ್ರುಗಳ ಹುಟ್ಟ ನಡಕಿಸಿ ಸಕಲ ರಾಜರು ತಮ್ಮ ಅಧೀನರಾಗುವಂತೆ ಮಾಡಿ ಜಯಿಸಿದರಾಗಿರುವರು. ಮುಂದೇನಪ್ಪಣೆ? ಬೇಷ್, ನಿನ್ನಂತಹ ಸೇನಾಧಿಪತಿಯು ನನ್ನ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದಕೊರತೆಗಳು ಬಂದಿತ್ತು? ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಪಡೆ ಮಹಾರಾಜ. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವರೇ. ಮಂತ್ರಿ, ಸೈನ್ಯಾಧೀಕ್ಷರೇ, ನೀವು ಇರುವರು ಈಗಲೇ ಹೋಗಿ ಬಹಳ ರಾಜ ಮರ್ಯಾದೆಯಿಂದ ಒಳಗೆ ಕರೆ ತನ್ನಿ. ಗುರುದೇವ, ವಂದಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಆ ಭದ್ರಾಸನದಲ್ಲಿ ಕುಳಿತುಕೋ. ಯಾರಲ್ಲಿ? ಏನಪ್ಪಣೆ? ಅಪ್ಪಣೆ ಮಹಾರಾಜ. ನಮ್ಮ ರಾಜ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾರಾಜ. ನೀವೇ ಸಕಲ ಕಲ್ಲ ವಿಶಾರದ, ನೀವೇ ಸಕಲ ಕಲ್ಲ ವಿಶಾರದ, ನಯನ ಮನೋಕರ ನಾಟ್ಯವಿದೆ. ನಯನ ಮನೋಹರ ನಾಟ್ಯವಿದೆ, ಕಿವಿಗೆಂಪು ನಾದದ ಗನಸುದೆ. ಮಂತ್ರಿ, ಕಿವಿಗೆಂಪು ನಾದದ ಗನಸುದೆ, ಬಾಲಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನ ಸುರ. ಬಾಲಿನ ರಸಮಯ ಸಮಯವಿದೆ.
ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ಲಯವೆಲ್ಲ ಕೂಡಿ ಶ್ರುತಿ ರಾಗತಾಳಲಯವೆಲ್ಲ ಕೂಡಿ ಶ್ರುತಿ ರಾಗತಾಳಲಯವೆಲ್ಲ ಕೂಡಿ ಶ್ರುತಿ ರಾಗತಾಳಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಣಿಸುವ ನಾದತಿ ಮೋದತಿ ಮೈ ಮನ ತಣಿಸುವ ನಾದತಿ ಮೋದತಿ ಮೈ ಮನ ತಣಿಸು ನಾದತಿ ಮೋದತಿ ಮೈ ಮನ ತಣಿಸುವ ನಾದತಿ ಮೋದತಿ ಮೈ ಮನ ತಣಿಸು ಶೃಂಗಾರ ರಸದ ಬಿನಯ ಮಂದಾರ ಮಧುರ ಮಿಲನ ಶೃಂಗಾರ ರಸದ ಬಿನಯ ಮಂದಾರ ಮಧುರ ಮಿಲನ ಈಗವ ಮರೆತು ಬೆರೆತು ಈಗವ ಮರೆತು ಬೆರೆತು ಬಿಲ ಸಮಯ ವಿನೋದದಳು ವಿರಾಜಿಸುವ ನಂತರದೇ ಬಿಲ ಸಮಯ ವಿನೋದದಳು ವಿರಾಜಿಸುವ ನಂತರದೇ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಕಿಟ ದಿಮಿ ತ ಕಿಟ ದಿಮಿ ಕಿಟ ದಿಮಿ ತಪ ಕಿಟ ದಿಮಿ ತಪ ಕಿಟ ದಿಮಿ ಕಿಟ ಕಿಟ ದಿಮಿ ತಪ ಕಿಟ ದಿಮಿ ತ ಕಿಟ ದಿಮಿ ಕಿಟ ದಿಮಿ ತ ತೋಂತ ದಿಮಿ ದಿಮಿ ತ ದಿಮಿ ದಿಮಿ ತ ದಿಮಿ ಸ ದಿಮಿ ತ ದಿಮಿ ದಿಮಿ ತ ತಗಡದಲ್ಲಿ ದುಗದರಗಡದ ದಿಮಿ ದಿಮಿ ತ ದಿಮಿ ದಿಮಿ ತ ದಿಮಿ ತ ದಿಮಿ ತ ದಿಮಿ ದಿಮಿ ತ ತಗಡದಲ್ಲಿ ದುಗದರಗಡದ ದಿಮಿ ದಿಮಿ ತ ತಗಡದಲ್ಲಿ ದುಗದರಗಡದ ದಿಮಿ ದಿಮಿ ತ ತಗಡದಲ್ಲಿ ದುಗದರಗಡದ ತಗಡದಲ್ಲಿ ದುಗದರಗಡ ದಿಂತ ತಗಡದಲ್ಲಿ ದುಗದರಗಡ ದಿಂತ ಸಮಯ ಸಮಯವಿದೆ ಇದು ಬೇಕಾದರುವ ಕಾಣಿಸುದೇ ಪಾಲಿನ
ಸಮಯದ ಸಮಯ ಸಮಯವೀತ ಸಮಯವೀತ ಸಮಯವಿದೆ ಮಂತ್ರಿ ನಮ್ಮ ರಾಜ ನರ್ತಕರಿಗೆ ಬಹುಮುದ್ದಾದ ಸಾಹಸ ಬಹುಮಾನ ಬೆಳಿಗ್ಗೆ ಕೊಡ್ತೀವಿ ಪ್ರಭು ಕೊರು ರಾಜ ಹಸ್ತಿನಾವತಿಯಲ್ಲಿ ಗಾಂಧಾರ ದೇವಿಯು ಧೃತರಾಷ್ಟ್ರ ಮಾವನವರು ಎಲ್ಲರೂ ಕುಶಲವೇ ಅಲ್ಲದೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು ಗುರುದೇವ ಎಲ್ಲರೂ ಕ್ಷೇಮವಾಗಿಯೇ ಇರುವರು ಆದರೆ ಇಂದಿನಿಂದ ನಮಗೂ ಪಾಂಡವರಿಗೂ ಘೋರ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಹೊಂದಲು ಇಲ್ಲಿಗೆ ಬಂದಿರುವೆನು ಕೊರೋ ರಾಜ ನೀನು ದ್ವಾರಕೆಗೆ ಹೋದ ಸಮಾಚಾರವೇನಾಯಿತು ನಾನೇನೋ ಬಹುರಹಸ್ಯವಾಗಿ ಹೋಗಿದ್ದೇನು ಗುರುದೇವ ಆದರೂ ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಅದಿರಲಿ ನೀವಿರುವಾಗ ನನಗೆ ಭಯವೇನು ಕೃಷ್ಣನು ಯಾರೊಡನೆ ಆಯುಧಗಳನ್ನು ಧರಿಸಿ ಯುದ್ಧ ಮಾಡುವುದಿಲ್ಲಂಬ ಮಾತನ್ನು ಭದ್ರಪಡಿಸಿಕೊಂಡು ಬಂದಿರುವೆ ತಾನೆ ಭದ್ರಪಡಿಸಿಕೊಂಡೇ ಬಂದಿರುವೆನು ಗುರುದೇವ ಗುರು ರಾಜ ಆ ಯುದ್ಧವು ನನ್ನದೆಂದು ತಿಳಿ ನೀನು ನಡೆ ನಾನು ಸೈನ್ಯವನ್ನು ಹೊಡೆಗೊಂಡು ಹಸ್ತಿನಾವತಿಗೆ ಪ್ರಯಾಣವನ್ನು ಬೆಳೆಸುವನು ನಾನು ಬರುವ ತನಕ ದಳಪತಿ ವಿಚಾರದಲ್ಲಿ ಮಂತ್ರಾಲೋಚನೆ ತರಬೇಡ ಎಚ್ಚರ ಅನುಗ್ರಹಿತನಾದೆನು ಗುರುದೇವ ನಿನಗೆ ಮಂಗಳವಾಗಲಿ ನಾನಿನ್ನು ಹೋಗಿ ಬರುವೆ ನೀನಿನ್ನು ನಡೆ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು ತಾತ ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಮಂತ್ರಾದಿ ಮಹಾರಥಿಗರು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮ ಕ್ಷೇತ್ರ ಭೀಮನನ್ನು ಸೀಳುವ ನನ್ನ ತಮ್ಮನು ಪಾರ್ಥನನ್ನು ಛೇದಿಸುವ ವೀರಕರ್ಣನು ಭೀಮನನ್ನು ಸೀಳುವ ನನ್ನ ತಮ್ಮನು ಪಾರ್ಥನನ್ನು ಛೇದಿಸುವ ವೀರಕರ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಇನ್ನು ನನ್ನದೇ ಜಯ ನನ್ನದೇ ವಿಜಯ ನನ್ನದೇ ದಿಗ್ವಿಜಯ ಈಗ ದುರ್ಯೋಧನನು ನನ್ನ ಅಗ್ರಜನ ಬಳಿಗೆ ಯುದ್ಧಕ್ಕಾಗಿ ಬರುವುದಾಗಿ ಆಜ್ಞಾಪಿಸಿ ಹಿಂದಿರುಗಿರುವನು ಒಂದು ವೇಳೆ ಅಗ್ರಜನೇನಾದರೂ ಕೌರವನ ಕಡೆ ಬಲವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ನಾನು ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಬಹಿರ್ಭೂಮಿಗೆ ಹೊರಡುವ ಸಮಯದಲ್ಲಿ ಆ ಗೋವು ಆತನಿಂದಲೇ ಮರಣ ಹೊಂದುವಂತೆ ನಟಿಸಿದರೆ ಆಗ ಅಗ್ರಜನು ಅದರ ಪಾಪ ಪರಿಹಾರಕ್ಕಾಗಿ ನನ್ನಲ್ಲಿ ಆಲೋಚಿಸಲು ಬರುವನು ಆಗ ನಾನು ಭೂಸಂಚಾರ ಮಾಡುವಂತೆ ಪ್ರಯತ್ನಿಸಿದನು ಅದು ಅದು ಅಗ್ರಜನು ಬಹಿರ್ಭೂಮಿಗೆ ಹೊರಟೇ ಬಿಟ್ಟಿರುವನು ಇದೇ ಸುಸಮಯ ಎಲೈ ಮಾಯೆ ನೀನು ಗೋರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸು ಇದೇನಿದು ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ ಇರಲಿ ನಾನು ಈ ಸಣ್ಣ ಶಿಲೆಯಿಂದ ಒಡೆದು ಓಡಿಸುವೆನು ಇದೇನಿದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಗೋವು ಅಯ್ಯೋ ಮೃತ್ಯು ಹೊಂದಿತ್ತಲ್ಲ ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಈ ಗೋವು ಮೃತ್ಯು ಹೊಂದಿತ್ತಲ್ಲ
ಇನ್ನ ಈ ನನ್ನ ಜನ್ಮವನ್ನು ಸುಟ್ಟರೂ ಪಾಪವಿಲ್ಲ. ಅಯ್ಯೋ ಕಟ ಕಟ ಕೋವ ಮಾಡಿ ಪಾಪ ಕೇಳಿ ಅಯ್ಯೋ ದ್ರೋಹ ಕೇವಳ ಅಯ್ಯೋ ಶಿವ ಶಿವ ಅಕಟ ಕಟ ಕೋ ಅತ್ಯವ ಮಾಡಿ ಪಾಪಕ್ಕೆ ಗುರಿಯಾಗಿ ಅಯ್ಯೋ ದ್ರೋಹಕ್ಕೆ ಒಳಗಾಗಿ ಗೋರಾರಣ್ಣದಿ ಗೋಮಾತೆಯನ್ನ ಕೊಂದೆನು ಕೋಪದಲ್ಲಿ ಶಿವ ಶಿವ ಗೋರಾರಣ್ಣದಿ ಗೋಮಾತೆಯನ್ನ ಕೊಂದೆನು ಕೋಪದಲ್ಲಿ ಒಂದ ಪಾಪಕ್ಕೆ ಪರಿಹಾರವನ್ನ ಚಿಂತಿಪೆ ಮನನೊಳಗೆ ಅಯ್ಯೋ ಚಿಂತಿಪೆ ಮನನೊಳಗೆ ಅಕಟ ಕಟಾಗೋ ಅತ್ಯವ ಮಾಡಿ ಪಾಪಕ್ಕೆ ಗುರಿಯ ಅಯ್ಯೋ ದ್ರೋಹಕ್ಕೆ ಒಳಗ ದೇಹ ಶಿವ ಶಿವ ಯಾದವ ಕುಲದಲ್ಲಿ ಜನಿಸಿದೆ ನಾನು ಗೋಹತ್ಯೆಗೆ ಒಳಗಾದೆ ಯಾದವ ಕುಲದಲ್ಲಿ ಜನಿಸಿದೆ ನಾನು ಗೋಹತ್ಯೆಗೆ ಒಳಗಾದೆ ಗೋ ಪಾಪಕ್ಕೆ ಒಳಗಾದೆ ನಾನು ಗೋ ಪಾಪಕ್ಕೆ ಒಳಗಾದೆ ಅಕಟ ಕಟ ಗೋ ಅತ್ಯವ ಮಾಡಿ ಪಾಪಕ್ಕೆ ಗುರಿ ಅಯ್ಯೋ ದ್ರೋಹಕ್ಕೆ ಒಳಗ ಅಯ್ಯೋ ನಿರ್ನಿಮಿತ್ತವಾಗಿ ಗೋವತ್ಯ ಪ್ರಾಪ್ತವಾಯಿತಲ್ಲ, ನಾನು ಈ ವಿಚಾರವನ್ನು ಯಾರೊಡನೆ ಹೇಳಿಕೊಳ್ಳಲಿ, ಯಾರಿಂದ ಈ ಪಾಪವನ್ನು ಬಗೆಹರಿಸಿಕೊಳ್ಳಲಿ? ಇರಲಿ, ನನ್ನ ಅನುಜನಾದ ಕೃಷ್ಣನಲ್ಲಿ ಹೋಗಿ ಈ ವಿಚಾರವನ್ನು ತಿಳಿಸಿ ಆತನಿಂದ ಪರಿಹಾರವನ್ನು ಬಗೆಹರಿಸಿಕೊಳ್ಳುವೆನು. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ ಏಕೆ ಬಹಳ ಚಿಂತಾಕ್ರಾಂತರಾಗಿರುವಿರಲ್ಲ? ಕೃಷ್ಣ ನಾನು ಏನೊಂದು ಹೇಳಲಿ? ಕೃಷ್ಣ ಹೇಳಿ ಅನುಜ ನಿನಗೆ ನಾನು ಏನಪ್ಪೇಳಿ ಅನುಜ ನಿನಗೆ ಎನ್ನಯ ಸಂಕಟವ ಒದಗಿತು ಎನಗೀಗ ಗೋವತ್ಯ ದೋಷವ ಏನಪ್ಪೇಳಿ ನಾನಿನಗೆ ಏನಪ್ಪೇಳಿ ಅನುದಾನಿನಗೆ ಎನ್ನಯ ಸಂಕಟವ ಕೃಷ್ಣ ಕೃಷ್ಣ ಏನೊಂದು ಹೇಳಲಿ? ಜಲವನ್ನು ತೆಗೆದುಕೊಂಡು ಬಹಿರ್ಭೂಮಿಗೆ ಹೋಗುವಾಗ ಒಂದು ಗೋವು ನನ್ನನ್ನು ಎದುರಿಸಿತು. ನಾನು ಸುಮ್ಮನೆ ಬೆದರಿಸಿದ್ದೆ, ಅಷ್ಟ ಮಾತ್ರಕ್ಕೆ ಆ ಗೋವು ಮೃತ್ಯು ಹೊಂದಿತ್ತು ಕೃಷ್ಣ, ಮೃತ್ಯು ಹೊಂದಿತ್ತು. ಏನು
ಹೌದು ಕೃಷ್ಣ. ಗೋಹತ್ಯೆಯೇ ಹೌದು ಕೃಷ್ಣ, ನಮ್ಮ ವಂಶಕ್ಕೆ ಕ್ಷೀಣ ಮಹಾಪಾಪ ಅತಿ ಭಯಂಕರ. ಅಯ್ಯೋ ಶಿವ ಶಿವ, ಮುಂದೇನು ಗತಿಯಣ್ಣ? ಅನುಜ, ಇದಕ್ಕೆ ನೀನೇ ಯಾವುದಾದರೂ ಒಂದು ಉಪಾಯವನ್ನು ಹೇಳಿ ನನ್ನನ್ನು ಈ ಪಾಪದಿಂದ ಹೊರಗಡೆ ಕರೆದಿರಿಸಬೇಕು ಕೃಷ್ಣ. ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ, ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಹರಿದ್ವಾರ, ಕಾಶಿ, ಗಯಾ, ಗೋಕರ್ಣ, ಹರಿದ್ವಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿ ಗಂಗಾ, ಯಮುನಾ, ಕಾವೇರಿ, ಗೋದಾವರಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಇದರ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರಣ್ಣ. ಕೃಷ್ಣ, ನೀನು ಹೇಳಿದಂತೆ ನಾನು ಇಂದಿನಿಂದ 21 ದಿನಗಳ ಕಾಲ ಭೂ ಸಂಚಾರಕ್ಕೆ ಹೋಗುವೆನು. ಆದರೆ ನಾನು ಬರುವ ತನಕ ರಾಜ್ಯದ ವಿಚಾರದಲ್ಲಿ ಎಚ್ಚರವಿರಲಿ ಕೃಷ್ಣ. ರಾಜ್ಯದ ವಿಚಾರ ನನಗಿರಲಿ ಅಣ್ಣ. ಆ ದುರ್ಯೋಧನನಿಗೆ ಯುದ್ಧಕ್ಕಾಗಿ ಬರುವುದಾಗಿ ಮಾತು ಕೊಟ್ಟಿರುವಿರಲ್ಲ, ಮರೆತಿರಾ ಕೃಷ್ಣ? ಆ ದುರ್ಯೋಧನ ನೋಡುವೆ ನನಗೇತಕ್ಕೆ? ನನಗೆ ಒದಗಿರುವ ಈ ಆಪತ್ತನ್ನು ಬಗೆಹರಿಸಿಕೊಂಡರೆ ಸಾಕಲ್ಲವೇ ಕೃಷ್ಣ? ನೀನು ಹೇಳಿದಂತೆ ನಾನು ಇಂದಿನಿಂದ 21 ದಿನಗಳ ಕಾಲ ಭೂ ಸಂಚಾರಕ್ಕೆ ಹೋಗುವೆನು. ನಾನು ಹೋಗಿ ಬರಲೇ ಕೃಷ್ಣ. ಆಗಲಿ ಅಗ್ರಜ, ಹೋಗಿ ಬನ್ನಿ. Thank you.
ನನ್ನ ಅನುಜನಾದ ಕೃಷ್ಣನು ಹೇಳಿದಂತೆ ನಾನು ಇಂದಿನಿಂದ 21 ದಿನಗಳ ಕಾಲ ಭೂಸಂಚಾರಕ್ಕೆ ಹೊರಡುವೆನು.